ನೋಡ್ಕೊಳ್ಳಿ, 15 MATLAB 3-1. ನಾವು ಇದು ಒಂದು ಕ್ವಶನ್ ಪೇಪರ್ January-February 2023 ಕೇಳಿರೋದು. ಇದು ಕ್ವಶನ್ ಪೇಪರ್ ಅಡಿಷನಲ್ ಮ್ಯಾಥ್ಸ್ Module 4 ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ನೋಡಿ ಯಾವ ಥರ ಫಸ್ಟ್ ಕ್ವಶನ್ 7A ಈ ಥರ ಕೇಳಿದ್ದಾರೆ. ಪಾರ್ಟಿಕಲ್ ಮೂವ್ಸ್ ಅಲಾಂಗ್ ದ ಕರ್ವ್ ಸಿ ಸಚ್ ದಟ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಕ್ಯೂಬ್ ಮೈನಸ್ 40, ವೈ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಪ್ಲಸ್ 40, ಝಡ್ ಇಸ್ ಈಕ್ವಲ್ ಟು 8t² - 3t³. ಡಿಟರ್ಮೈನ್ ದ ವೆಲಾಸಿಟಿ ಆ್ಯಂಡ್ ಆಕ್ಸಲರೇಷನ್. ನೋಡಿ ಯಾವ ಥರ ಮಾಡಬೇಕು. ಫಸ್ಟು ಇಲ್ಲಿ ಗಿವನ್ ಬರ್ಕೊಳ್ಳಿ, ಎಕ್ಸ್ ಇಸ್ ಈಕ್ವಲ್ ಟು ಟಿ ಕ್ಯೂಬ್ ಮೈನಸ್ 40, ವೈ ಏನು ಟಿ ಸ್ಕ್ವೇರ್ ಪ್ಲಸ್ 40, ಝಡ್ ಈಸ್ ಈಕ್ವಲ್ ಟು 8t² - 3t³. ಫಸ್ಟ್ ಆರ್ ವೆಕ್ಟರ್ನ ಬರ್ಕೋಬೇಕು. ಆರ್ ವೆಕ್ಟರ್ಗೆ ಫಾರ್ಮುಲಾ xi + yj + zk. ನೋಡಿ ಆರ್ ವೆಕ್ಟರ್ ಇದು ಕೊಟ್ಟು ಇಲ್ಲಿ ನೋಡಿ ಎಕ್ಸ್ ಅಂದರೆ ಇದು t³ - 40 ಪ್ಲಸ್ ವೈ ಅಂದರೆ t² + 40, ಝಡ್ ಅಂದರೆ 8t² - 3t³. ಈಗ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಆರ್, ಸಾರಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಡಿಫ್ರೆನ್ಷಿಯೇಟ್ ಆರ್ ಬೆಟರ್ ವಿತ್ ರೆಸ್ಪೆಕ್ಟ್ ಟು ಟಿ ಅರ್ಥ ಆಗ್ತಿದೆಯಾ? ಇಲ್ಲಿ ನೋಡಿ t³ಗೆ ಡಿಫ್ರೆನ್ಷಿಯೇಷನ್ 3t², 40ಗೆ ಡಿಫ್ರೆನ್ಷಿಯೇಷನ್ ನಮ್ಗೆ ಇಟ್ಕೊಳ್ಳಿ 4, ಐ ಹಂಗೆ ಇಟ್ಕೋಬೇಕು. t² 2t ಡಿಫ್ರೆನ್ಷಿಯೇಷನ್, 40ಗೆ 4. ನೋಡಿ 8t² ಅಂದರೆ 8 × 2t, ಅದರ ಒಂದು ಸ್ಟೆಪ್ ಜಾಸ್ತಿ ಬರ್ಕೊಳ್ಳಿ. 3 t³ಗೆ ಡಿಫ್ರೆನ್ಷಿಯೇಷನ್ 3t² ಅಂದರೆ dr/dt ಏನಾಯಿತು ನೋಡಿ, 3t² - 4i + 2t + 4j, 8 × 2 = 16t - 3 × 3 = 9t². ಈಗ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು, d² / dt² ಇದೇನಾಗುತ್ತೆ, 3 × t² ಡಿಫ್ರೆನ್ಷಿಯೇಷನ್ ಬಂದು 2t. ಇಲ್ಲಿ t ಇಲ್ಲ ಅಂದರೆ 0. ನೋಡಿ 2t ಡಿಫ್ರೆನ್ಷಿಯೇಷನ್ 2, 4 ಕಾನ್ಸ್ಟೆಂಟ್ 0 ಪ್ಲಸ್ 16t ಡಿಫ್ರೆನ್ಷಿಯೇಷನ್ 16, 9 ಕಾನ್ಸ್ಟೆಂಟ್ t² 2t. ಬರೀ 9 ಇದ್ದರೆ 0, ಅದು 9 t ಮಲ್ಟಿಪ್ಲೈ ಇದ್ದರೆ ಟಿನ ಡಿಫ್ರೆನ್ಷಿಯೇಟ್ ಮಾಡಬೇಕು 9 ಹಂಗೆ ಇಟ್ಕೋಬೇಕು. ಈ ಥರ ಟಿ ಇಲ್ಲದೆ ಇದ್ದರೆ 4 ಆ ಥರ ಇದ್ದರೆ 0 ಗೊತ್ತಾಗ್ತದೆ. 3 × 2t, ಟಿ ಇಲ್ಲ 0, ಇದು 2 × 1 ಅಂದರೆ 2, ಇಲ್ಲಿ ಬರೀ 4 ಇದೆ 0, 16 × 1 ಅಂದರೆ 16, ಇಲ್ಲಿ 9 × 2, ಇದೇನಾಗುತ್ತೆ d² / dt² = 3 × 2 = 60, 2 + 0 = 2, 16 − 9 = 18t. ಚಲೋ, ಈಗ ಕೇಳಿರೋದೇನು ಅವರು ವೆಲಾಸಿಟಿ ಆ್ಯಂಡ್ ಆಕ್ಸಲರೇಷನ್. ದೇರ್ಫೋರ್ ವೆಲಾಸಿಟಿ ಈಸ್, ಇನ್ನು ವಿ ಎಕ್ಟರ್ ಅಂತ ಡಿನೋಟ್ ಮಾಡ್ಕೋಬೋದು. ವೆಲಾಸಿಟಿ ಅಂದರೆ dr/dt ಅಂತ ಜ್ಞಾಪಕ ಇಟ್ಕೊಳ್ಳಿ. dr/dt ಏನಿದೆ ಅದು ಬರ್ಕೊಡಿ, ಬರ್ಕೊಡಿ 3t² - 4i, 2t + 4j, 16t - 9t²k. ಅರ್ಥ ಆಯ್ತಲ್ವ? ನೆಕ್ಸ್ಟ್ ಆಕ್ಸಲರೇಷನ್ ಯೂಸ್ ಅಂತ ಬರ್ತದೆ. ಆಗ
acceleration is anta baradu idu a vector d square r dt square idu idu agutte 60i plus 2z plus 16 minus 18 dk idu acceleration velocity and acceleration is equal. ನೆಕ್ಸ್ಟ್ ಬಂದು ಕ್ವಶನ್ ಈ ಥರ ಕೇಳಿದ್ದಾರೆ, ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ಸರ್ಫೇಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಆ್ಯಂಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಜೆಡ್ ಈಸ್ ಈಕ್ವಲ್ ಟು 3 ಅಟ್ 2 ಕಮ ಮೈನಸ್ 1 ಕಮ 2. ನೋಡಿ ಇದನ್ನ ಯಾವ ಥರ ಮಾಡಬೇಕು. ಫಸ್ಟ್ ಗಿವನ್ ಸರ್ಫೇಸಸ್ ಬರ್ಕೊಳ್ಳಿ, ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಈಸ್ ಈಕ್ವಲ್ ಟು 9 ಆ್ಯಂಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಜೆಡ್ ಈಸ್ ಈಕ್ವಲ್ ಟು 3. ಲೆಟ್ ಇದನ್ನ 5-1 ಅಂತ ತಗೋಬೇಕು. 5-1 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್. ಲೆಫ್ಟ್ ಹ್ಯಾಂಡ್ ಸೈಡ್ ತಗೋಬೇಕು. ಇದು ಬೇಕಿದ್ರೆ ಪ್ಲಸ್ 9 ಈ ಕಡೆ ಬಂದರೆ ಮೈನಸ್ 9 ಈಸ್ ಈಕ್ವಲ್ ಟು ಮೈನಸ್ 9 ತೊಗೊಂಡ್ರು ನಡೆಯುತ್ತೆ. ಆ್ಯಂಡ್ ಲೆಟ್ 5-2 ಈಸ್ ಈಕ್ವಲ್ ಟು ಇದನ್ನ 5-2 ಅಂತ ತಗೋಬೇಕು. ಫಸ್ಟು ಡೆಲ್ 5-1 ಫೈಂಡ್ ಮಾಡಬೇಕು. ಇದಕ್ಕೆ ಡೆಲ್ 5-1 ಅಥವಾ ಗ್ರಾಡ್ 5-1 ಅಂತ ರೀಡ್ ಮಾಡ್ಬೋದು. ಡೆಲ್ 5-1ಗೆ ಫಾರ್ಮುಲಾ ಡೋ 5-1 ಬೈ ಡೋ ಎಕ್ಸ್ ಐ ಪ್ಲಸ್ ಡೋ 5-1 ಬೈ ಡೋ ವೈ ಜೆ ಪ್ಲಸ್ ಡೋ 5-1 ಬೈ ಡೋ ಜೆಡ್ ಜೆ. ಡೆಲ್ 5-1 ಈಸ್ ಈಕ್ವಲ್ ಟು ಡೋ 5-1 ಬೈ ಡೋ ಎಕ್ಸ್ ಅಂದರೆ ಇನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಡಿಫ್ರೆನ್ಸಿಯೇಷನ್. ನೋಡಿ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಸಿಯೇಷನ್ 2x, ಎಕ್ಸ್ ಇಲ್ಲ ಅಂದರೆ 0, ಎಕ್ಸ್ ಇಲ್ಲ ಅಂದರೆ 0 ನೋಡಿ ಪ್ಲಸ್ ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಇಲ್ಲಿ ವೈ ಇಲ್ಲ ಅಂದರೆ 0, ವೈ ಸ್ಕ್ವೇರ್ಗೆ 2y, ಝೆಡ್ ಇಲ್ಲ ಅಂದರೆ 0. ನೆಕ್ಸ್ಟ್ ಡೋ 5-1 ಬೈ ಡೋ ಝೆಡ್ ಅಂದರೆ ಇಲ್ಲಿ ಝೆಡ್ ಇಲ್ಲ ಅಂದರೆ ಇದು ಝೆಡ್ ಇಲ್ಲ ಅಂದರೆ 0 ಪ್ಲಸ್ ಇಲ್ಲೂ ಝೆಡ್ ಇಲ್ಲ ಅದಕ್ಕೆ 0, ಝೆಡ್ ಸ್ಕ್ವೇರ್ಗೆ 2z. ಆ ಥರ ಮಾಡಬೇಕು, ನೆನಪು ಇಟ್ಕೊಳ್ಳಿ. ಫಸ್ಟ್ ಡೋ 5-1 ಬೈ ಡೋ ಎಕ್ಸ್ ಮಾಡೋದು ಯಾವ ಥರ 3 ಟರ್ಮ್ಸ್ ಇದೆ. ಫಸ್ಟ್ ಟರ್ಮ್ಗೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ಗೆ 2x, ಇಲ್ಲಿ ಎಕ್ಸ್ ಇಲ್ಲ ಅಂದರೆ 0 ಪಾರ್ಷಿಯಲಿ ಮಾಡಿದಾಗ ಇದು ಎಕ್ಸ್ ಇಲ್ಲ ಅಂದರೆ 0 ಆಗಿಬೇಕು. ಎಕ್ಸ್ ಇಲ್ಲ ಅಂದರೆ 0 ವಿತ್ ರೆಸ್ಪೆಕ್ಟ್ ಟು ವೈ ಪಾರ್ಷಿಯಲಿ ಮಾಡಿದಾಗ 5-1 ಇಲ್ಲಿ ವೈ ಇಲ್ಲ 0, ವೈ ಸ್ಕ್ವೇರ್ಗೆ 2y, ಇಲ್ಲಿ ವೈ ಇಲ್ಲ 0. ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ಝೆಡ್ 5-1 ಮಾಡಿದಾಗ ಇಲ್ಲಿ 3 ಟರ್ಮ್ ಇದೆ. ಫಸ್ಟ್ ಟರ್ಮಲ್ಲಿ ಝೆಡ್ ಇಲ್ಲ ಅದಕ್ಕೆ 0, ಇಲ್ಲೂ ಝೆಡ್ ಇಲ್ಲ 0 ಇದಕ್ಕೆ 2z. ಇಲ್ಲೇನಾಗುತ್ತೆ, ಡೆಲ್ 5-1 ಈಸ್ ಈಕ್ವಲ್ ಟು 2x ಪ್ಲಸ್ 2xi ಪ್ಲಸ್ 2yj ಪ್ಲಸ್ 2zk. ಈಗ ಅಟ್ ಪಾಯಿಂಟ್ 2 ಕಮ ಮೈನಸ್ 1 ಕಮ 2 ಅಂದರೆ ಇಲ್ಲಿ ಎಕ್ಸ್ ಜಗದಲ್ಲಿ 2 ಹೋಗಬೇಕು, ವೈ ಜಗದಲ್ಲಿ ಮೈನಸ್ 1 ಆಗಬೇಕು, ಝೆಡ್ ಜಗದಲ್ಲಿ 2 ಆಗಬೇಕು. ನೋಡಿ ಎಕ್ಸ್ ಜಗದಲ್ಲಿ 2 ಆಗಬೇಕು, 2×2y ಪ್ಲಸ್ 2×y ಇರೋ ಕಡೆ ಮೈನಸ್ 1 ಆಗ್ಬೇಕು, ಝೆಡ್ ಜಗದಲ್ಲಿ 2 ಆಗ್ಬೇಕು. ಡೆಲ್ 5-1 ಈಸ್ ಈಕ್ವಲ್ ಟು 4i ಮೈನಸ್ 2j ಪ್ಲಸ್ 4k. ಮತ್ತೆ ಇದರದ್ದು ಮ್ಯಾಗ್ನಿಟ್ಯೂಡ್ ಮಾಡ್ಕೊಳ್ಳಿ. ರೂಟ್ ನೋಡಿ 4ಗೆ ಸ್ಕ್ವೇರ್ 16 ಪ್ಲಸ್ 4 ಪ್ಲಸ್ 16 ಏನಾಗುತ್ತೆ, 36 ಆಗುತ್ತೆ. 36ಗೆ 6 ಬರುತ್ತೆ. ಇದಾದ ತಕ್ಷಣ ನಾವು ಡೆಲ್ಟಾ 5-2 ಫೈಂಡ್ ಮಾಡಬೇಕು. ಈಗ ಡೆಲ್ಟಾ 5-2ಗೆ ಫಾರ್ಮುಲಾ ಏನು, ಡೋ 5-2 ಬೈ ಡೋ ಎಕ್ಸ್ ಐ ಪ್ಲಸ್ ಡೋ 5-2 ಬೈ ಡೋ ವೈ ಜೆ ಪ್ಲಸ್ ಡೋ 5-2 ಬೈ ಡೋ ಝೆಡ್ ಕೆ.
डेलटा फै टू अगर नो फै टून विथ रेस्पेक्ट टू एक्स नोली एक्स एक्स पर् एक्स चेंजस् टू एक्स बे एक्स जीरो माइनस मत एक्स जीरो फै टून विथ रेस्पेक्ट टू वै मे वै इला जीरो वै स्क्वे टू वै वै इला जीरो फै टून विथ रेस्पेक्ट टू जेट इले जेड इला जीरो इदू जीरो इले वन ಮೈನಸ್ ಒನ್ ಕೆ ಈಗ ಅಟ್ ತಗೋಬೇಕು ಅಟ್ ಏನು ಟೂ ಕಾಮ ಮೈನಸ್ ಒನ್ ಕಾಮ ಟೂ ಹಾಕಿದ್ರೆ ಡೆಲ್ಟಾ ಫೈ ಟೂ ಬಂತು ಇಲ್ಲಿ ಎಕ್ಸಾಕ್ಟಲ್ಲಿ ಟೂ ಹಾಕಬೇಕು ಟೂ ಇಂಟು ಟೂ ಐ ಪ್ಲಸ್ ಟೂ ಇಂಟು ಮೈನಸ್ ಒನ್ ಜೆ ಮೈನಸ್ ಒನ್ ಫೋರ್ ಐ ಮೈನಸ್ ಟೂ ಜೆ ಮೈನಸ್ ಒನ್ ಈಗ ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ಟಾ ಫೈ ಟೂ ಮಾಡಿದಾಗ ಈಗ ನೋಡಿ ಫೋರ್ಗೆ ಸ್ಕ್ವೇರ್ ಮಾಡಬೇಕು ಸಿಕ್ಸ್ಟೀನ್ ಪ್ಲಸ್ ಟೂಗೆ ಸ್ಕ್ವೇರ್ ಫೋರ್ ಒಂದಿಗೆ ಸ್ಕ್ವೇರ್ ಒನ್ ರೂಟ್ ಟ್ವೆಂಟಿ ಒನ್ ಬರುತ್ತೆ ಈಗ ನಾಲ್ಕು ಇಟ್ಕೊಳ್ಳಿ ಫಾರ್ಮುಲ ನೆಕ್ಸ್ಟು ಡೆಲ್ಟಾ ಫೈ ಒನ್ ಡಾಟ್ ಡೆಲ್ಟಾ ಫೈ ಟೂ ಮಾಡಬೇಕು ಇದಾಗ್ತದೆ ನೋಡಿ ಡೆಲ್ಟಾ ಫೈ ಒನ್ನು ಐ ಕೋಪ್ಷಂಟ್ ಏನು ಫೋರು ಡೆಲ್ಟಾ ಫೈ ಟು ಐ ಕೋಪ್ಷಂಟ್ ಏನು ಫೋರ್ ತರ್ತಿದ್ಯಾ ನಾವೇನು ಮಾಡಬೇಕು ಇಲ್ಲಿ ಐ ಕೋಪ್ಷಂಟ್ ಫೋರ್ ತಗೋಬೇಕು ಇಲ್ಲದ ಐ ಕೋಪ್ಷಂಟ್ ಫೋರ್ ಪ್ಲಸ್ ಜೆ ಕೋಪ್ಷನ್ ಮೈನಸ್ ಟು ಇಲ್ಲೂ ಮೈನಸ್ ಟು ಪ್ಲಸ್ ಕೆ ಕೋಪ್ಷಂಟ್ ಇಲ್ಲಿ ಫೋರು ಇಲ್ಲಿ ಮೈನಸ್ ಒನ್ ಫೋರ್ ಇಂಟು ಮೈನಸ್ ಒನ್ ಎಕ್ಸ್ಚೇಂಜ್ ಮಾಡಬೇಕು ಇದನ್ನ ಈಗ ನೋಡಿ ಫೋರ್ ಫೋರ್ ಕ್ಯಾಲ್ಸಿಲ್ ಬೇಕಾದ್ರೆ ಮಾಡ್ಕೊಳ್ಳಿ ಸಿಕ್ಸ್ಟೀನು ಪ್ಲಸ್ ಫೋರು ಮೈನಸ್ ಫೋರ್ ಅಂದರೆ ಬರೀ ಸಿಕ್ಸ್ಟೀನ್ ಆಗುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಕಾಸ್ ಥೀಟಾಗೆ ಫಾರ್ಮುಲಾ ಬಂತು ಡೆಲ್ಟಾ ಫೈ ಒನ್ ಡಾಟ್ ಡೆಲ್ಟಾ ಫೈ ಟು ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ಟಾ ಫೈ ಒನ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ಟಾ ಫೈ ಟು ನೋಡಿ ಇದು ಡೆಲ್ಟಾ ಫೈ ಒನ್ ಡಾಟ್ ಡೆಲ್ಟಾ ಫೈ ಟು ಈಸ್ ಸಿಕ್ಸ್ಟೀನ್ ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ಟಾ ಫೈ ಒನ್ ಎಷ್ಟು ಸಾರಿ ಇದು ಡೆಲ್ಟಾ ಫೈ ಒನ್ ಮ್ಯಾಗ್ನಿಟ್ಯೂಡ್ ಸಿಕ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ಟಾ ಫೈ ಟು ಎಷ್ಟು ರೂಟ್ ಟ್ವೆಂಟಿ ಒನ್ ನೋಡಿ ಟೂ ತ್ರೀಸ ಟೂ ಏಟ್ಸ ಅಂದರೆ ಏಯ್ಟ್ ಬೈ ತ್ರೀ ರೂಟ್ ಟ್ವೆಂಟಿ ಒನ್ ಬರುತ್ತೆ ಡೀಟಾ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿಟ್ವೀನ್ ಅಂದರೆ ಡೀಟಾ ಬೇಕಲ್ವಾ ಕಾಸ್ನ ಈ ಕಡೆ ಕಾಸ್ ಇನ್ವರ್ಸ್ ಏಯ್ಟ್ ಬೈ ಟೂ ತ್ರೀ ರೂಟ್ ನಾಲ್ಕು ಇಟ್ಕೊಳ್ಳಿ ಈ ಫಾರ್ಮುಲಾ ಮೇನ್ ಇಂಪಾರ್ಟೆಂಟ್ ನಾಲ್ಕು ಇಟ್ಕೊಳ್ಳಿ ನೀವು ಯಾವುದು ಕಾಸ್ ಡೀಟಾ ಈಸ್ ಈಕ್ವಲ್ ಟು ಡೆಲ್ಟಾ ಫೈ ಒನ್ ಡಾಟ್ ಡೆಲ್ಟಾ ಫೈ ಟು ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ಟಾ ಫೈ ಒನ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ಟಾ ಫೈ ನೆಕ್ಸ್ಟ್ ಕ್ವೆಶನ್ ಇಫ್ ಎಫೆಕ್ಟ್ ಆರ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಒನ್ ಇಂಟು ವೈ ಪ್ಲಸ್ ಜೆ ಮೈನಸ್ ಎಕ್ಸ್ ಪ್ಲಸ್ ವೈ ಇಂಟು ಕೆ ಶೋ ದಟ್ ಎಫ್ ಡಾಟ್ ಕರ್ಲ್ ಎಫೆಕ್ಟ್ ಆರ್ ಈಸ್ ಈಕ್ವಲ್ ಟು ಝೀರೋ ಇದನ್ನ ಯಾವ ಥರ ಮಾಡೋದು ನೋಡಿ ಫಸ್ಟ್ ಎಫೆಕ್ಟ್ ಆರ್ ಬರ್ಕೊಳ್ಳೋಣ
ಬರೆದ್ಬಿಟ್ಟು ಕರ್ಲ್ ಎಫೆಕ್ಟರ್ ಮಾಡೋಣ. ಕರ್ಲ್ ಎಫೆಕ್ಟರ್, ಕರ್ಲ್ ಎಫೆಕ್ಟರ್ ಅಂದರೆ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಐ ಬರ್ಕೋಬೇಕು, ಕೆಳಗಡೆ ಡೋ ಬೈ ಡೋ ಎಕ್ಸ್ ಬರ್ಕೋಬೇಕು, ಇದ್ರ ಕೆಳಗಡೆ ಐ ಕೋಪ್ಷನ್ನ ಬರಿಬೇಕು, ಎಕ್ಸ್ ಪ್ಲಸ್ ವೈ ಪ್ಲಸ್ ಒನ್. ಆಮೇಲೆ ಜೆ ಬರಿಬೇಕು, ಜೆ ಕೆಳಗಡೆ ಡೋ ಬೈ ಡೋ ವೈ ಬರೆದು ಇದ್ರ ಕೆಳಗಡೆ ಎಫೆಕ್ಟರ್ದು ಐ ಜೆ ಕೋಪ್ಷನ್ ಬರಿಬೇಕು ಒನ್ನು. ಆಮೇಲೆ ಕೆ ಬರಿಬೇಕು, ಡೋ ಬೈ ಡೋ ಝೆಡ್ ಕಾಮನ್ ಬರಿಬೇಕು ಇದೆರಡು. ಆಮೇಲೆ ಇಲ್ಲಿ ಕೆ ಕೋಪ್ಷನ್ನ ಬರಿಬೇಕು, ಇಲ್ಲಿ ಮೈನಸ್ ಆಫ್ ಏನಿದೆ ಎಕ್ಸ್ ಪ್ಲಸ್ ವೈ, ಅದನ್ನ ಮೈನಸ್ ಎಕ್ಸ್ ಮೈನಸ್ ವೈ ಅಂತ ಬರ್ಕೋಬೇಕು. ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್. ಆಮೇಲೆ ಏನು ಮಾಡಬೇಕು, ಪ್ಲಸ್ ಮೈನಸ್ ಪ್ಲಸ್ ಅಂತ ಬರ್ಕೊಳ್ಳಿ. ಫಸ್ಟು ಪ್ಲಸ್ ಐ ತಗೊಳ್ಳೋಣ, ತಗೊಂಡು ಈ ರೋ ಕಾಲಮ್ನ ಬಿಡಿ ನೋಡಿ. ಈ ರೋ ಕಾಲಮ್ ಬಿಟ್ಟರೆ ನಿಮಗೆ ಉಳಿಯೋದೇನು, ಇದು ನಾಲ್ಕು. ಈಗ ಏನು ಮಾಡಬೇಕು, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ಬೇಕು, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಡೋ ಬೈ ಡೋ ವೈಯ ಮೈನಸ್ ಎಕ್ಸ್ ಮೈನಸ್ ವೈ, ಡೋ ಬೈ ಡೋ ಝೆಡ್ ಆಫ್ ಇದು ಐ ಇಂಟು ಆಯಿತು. ನೆಕ್ಸ್ಟು ಮೈನಸ್ ಜೆ ಇಂಟು ಬರೆದು ಜೆಗೆ ರಿಲೇಟೆಡ್ ರೋ ಮತ್ತು ಕಾಲಮ್ನ ತೆಗೆದ್ಬಿಡ್ಬೇಕು. ಇದು ನಾಲ್ಕನ್ನ ಬರಿಬೇಕು, ಅರ್ಥಾಗ್ತಿದೆಯಾ? ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡೋದಂದ್ರೆ ನೀಟಾಗಿ ಬರೆಯೋದಷ್ಟೇ. ಡೋ ಬೈ ಡೋ ಎಕ್ಸ್ ಆಫ್ ಮೈನಸ್ ಎಕ್ಸ್ ಮೈನಸ್ ವೈ ಮೈನಸ್ ಡೋ ಬೈ ಡೋ ಝೆಡ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಒನ್. ನೆಕ್ಸ್ಟು ಪ್ಲಸ್ ಕೆ ನೋಡಿ, ಇದು ರೋ ಮತ್ತು ಇದು ಕಾಲಮ್ ತೆಗೆದ್ರೆ ಇದು ನಾಲ್ಕು ಉಳಿಯುತ್ತೆ, ನಾಲ್ಕನ್ನ ನೀಟಾಗಿ ಬರೆಯುತ್ತೆ. ಪ್ಲಸ್ ಕೆ ಇಂಟು ಡೋ ಬೈ ಡೋ ಎಕ್ಸ್ ಆಫ್ ಒನ್ ಮೈನಸ್ ಡೋ ಬೈ ಡೋ ವೈ ಎಕ್ಸ್ ಪ್ಲಸ್ ವೈ ಪ್ಲಸ್ ಒನ್ ಪ್ಲಸ್ ಐ ಇಂಟು ನೋಡಿ. ನಾವು ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಇಲ್ಲಿ ವೈ ಇಲ್ಲ, ಅದಕ್ಕೆ ಝೀರೋ. ಮೈನಸ್ ವೈಗೆ ಡಿಫ್ರೆನ್ಷಿಯೇಷನ್ ಏನು ಒನ್ ಮೈನಸ್, ಇಲ್ಲಿ ಝೆಡ್ ಇಲ್ಲ ಅದಕ್ಕೆ ಝೀರೋ, ಬರೀ ಕಾನ್ಸ್ಟೆಂಟ್ ಇದ್ದರೆ ಝೀರೋ. ನೆಕ್ಸ್ಟ್ ಮೈನಸ್ ಜೆ ಇಂಟು ಇಲ್ಲ ನೋಡಿ, ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಮೈನಸ್ ಹಂಗೆ ಇಟ್ಕೊಳ್ಳಿ, ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು ಒನ್ ಮೈನಸ್ ಹಂಗೆ ಇಟ್ಕೊಳ್ಳಿ, ವೈ ಇಲ್ಲಿ ಎಕ್ಸ್ ಇಲ್ಲ ಅಂದರೆ ಝೀರೋ ಮೈನಸ್. ಇದನ್ನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ಮೂರರಲ್ಲೂ ಝೆಡ್ ಇಲ್ಲ ಅದಕ್ಕೆ ಝೀರೋ ಝೀರೋ ಝೀರೋ. ಪ್ಲಸ್ ಕೆ ಇಂಟು ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಇಲ್ಲ ಬರೀ ಕಾನ್ಸ್ಟೆಂಟ್ ಇದೆ ಅದಕ್ಕೆ ಝೀರೋ. ಇಲ್ಲಿ ನೋಡಿ ಮೂರು ಟರ್ಮ್ ಇದೆ, ಫಸ್ಟ್ ಟರ್ಮಲ್ಲಿ ವೈ ಇಲ್ಲ ಅದಕ್ಕೆ ಝೀರೋ, ವೈ ಇದೆ ಅದಕ್ಕೆ ವೇರಿಯೇಷನ್ ಒನ್, ಇಲ್ಲಿ ವೈ ಇಲ್ಲ ಅದಕ್ಕೆ ಝೀರೋ. ಈಗ ಏನಾಗುತ್ತೆ, ಕರ್ಲ್ ಎಫೆಕ್ಟ್ ಆರ್ ಇಸ್ ಈಕ್ವಲ್ ಟು ಪ್ಲಸ್ ಐ ಇಂಟು ನೋಡಿ, ಇದು ಮೈನಸ್ ಝೀರೋ ಮೈನಸ್ ಒನ್ ಅಂದರೆ ಮೈನಸ್ ಒನ್, ಈ ಝೀರೋನ ನೆಗ್ಲೆಕ್ಟ್ ಮಾಡಿ ಬರೀ ಉಳಿಯೋದೇನು ಮೈನಸ್ ಒನ್ ಮೈನಸ್ ಜೆ ಇಂಟು ಇಲ್ಲಿ ಮೈನಸ್ ಒನ್ ಉಳಿಯುತ್ತೆ ಪ್ಲಸ್ ಕೆ ಇಂಟು ಮೈನಸ್ ಒನ್ ಉಳಿಯುತ್ತೆ. ಅರ್ಥ ಆಯ್ತಲ್ವಾ? ಅಂದರೆ ಮೈನಸ್ ಒನ್ ನೈನ್ ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ ನೈನ್, ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಜೆ, ಪ್ಲಸ್ ಇಂಟು ಮೈನಸ್ ಒನ್. ಈಗ ಅವ್ರು ಕೇಳಿರೋದೇನು, ವೆಕ್ಟರ್ ಎಫ್ ಡಾಟ್ ಕರ್ಲ್ ಎಫೆಕ್ಟರ್ ಆರ್ ಎಸ್ ಝೀರೋ ಅಂತ. ಅದನ್ನ ಮಾಡೋದು ಯಾವ ಥರ ನೋಡ್ತೀವಿ, ಕರ್ಲ್ ಎಫೆಕ್ಟರ್ ಆಗಿದೆ. ಈಗ ವೆಕ್ಟರ್ ಎಫ್ ಡಾಟ್ ಕರ್ಲ್, ಇದು ಈಸಿ ಆ್ಯಕ್ಚುಲಿ ಹೇಳ್ಬೇಕು ಯಾವ ಥರ ಹೇಳ್ತೀವಿ. ವೆಕ್ಟರ್ ಎಫ್ ಡಾಟ್ ಕರ್ಲ್ ಎಫೆಕ್ಟ್ ಸೈತಲ್ವಾ? ಈಗ ಇಲ್ಲಿ ಡಾಟ್ ಪ್ರಾಡಕ್ಟ್ ಮಾಡಿದಾಗ ವೆಕ್ಟರ್ ಎಫ್ ನೋಡಿ, ಇದು ಒಂದ್ಸತಿ ಬರ್ದೇ ಬಿಡ್ತೀನಿ. ಇದು ವೆಕ್ಟರ್ ಎಫ್ ಅಂದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಒನ್ ಇಂಟು ಐ ಪ್ಲಸ್ ಜೆ ಇಂಟು ಇದು ವೆಕ್ಟರ್ ಎಫ್
कर्ल एफ याद माइनस वन ई प्लस वन जे माइनस वन के करेक्ट ईक् ऑप्शन टेनि अद्ह ब्राकेटल बरको एक्स प्लस वै प्लस वन इलाइक ऑप्शन टेन माइनस वन प्लस इल जे ऑप्शन टेन वन इन वन इल जे ऑप्शन टेन वन प्लस इल के ऑप्शन माइनस एक्स माइनस वे इल के ऑप्शन माइनस वन नीट मल्टिप्लाई में प्लस इंटू माइनस माइनस एक्स इंटू वन एक्स प्लस इंटू माइनस माइनस वै इंटू वन वै प्लस इंटू माइनस माइनस वन इंटू वन वन प्लस वन इंटू वन वन प्लस इतना बेकार फस्ट मे माइनस इंटू माइनस प्लस एक्स माइनस इंटू माइनस प्लस वै नोड़ी माइनस एक्स माइनस वै माइनस वन प्लस वन प्लस एक्स प्लस वै प्लस एक्स माइनस एक्स कैंसल प्लस वै माइनस वै कैंसल प्लस वन माइनस वन कैंसल आंसर इज हेन्स गोतल थैंक यू नीट ओदी ನಿಮಗೆ ಇನ್ನೂ ಮಾಡಲ್ ಪೇಪರ್ಸ್ನ ಸಾಲ್ವ್ ಮಾಡಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು